ಬರ್ತಿರೋದು ಒಂದು ಸಾಂಸ್ಕೃತಿಕ ಹಬ್ಬ ಅಂತ ಅಂದ್ಬಿಟ್ಟು ಸಿರ್ಸಿಯಲ್ಲಿ ಕಾರ್ಯಕ್ರಮಕ್ಕೋಸ್ಕರ ಈ ಕಡೆ ಬಂದಿದ್ದೆ. ಹಾಗೆ ನಿಮ್ಮ ಭೇಟಿಯಾದ್ರಿಂದ ನಿಮ್ಮ ಮುಖೇನ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಾದರೆ ಆಮ್ ಆದ್ಮಿ ಪಾರ್ಟಿಯ ಪ್ರಚಾರ ಸಮಿತಿಯ ಅಧ್ಯಕ್ಷನೂ ಆಗಿದ್ದೇನೆ ನಾನು 6 ತಿಂಗಳಿಂದ. ಈಗ ಇಲ್ಲಿ ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿ ಎಲ್ಲ ಪಕ್ಷಗಳನ್ನು ಮೀರಿ ಈ ಆಮ್ ಆದ್ಮಿ ಪಾರ್ಟಿಯ ಪರಿಚಯ ಗುರುತನ್ನು ನಾವು ಪರಿಚಯಿಸಬೇಕು ಮತ್ತು ಸಾರ್ವಜನಿಕರಿಗೆ ಅದರ ಕೆಲಸ ಕಾರ್ಯಗಳ ಯೋಜನೆಗಳನ್ನು ಮತ್ತು ಏನೇನು ಮಾಡಿದ್ದೀವಿ ಈಗಾಗಲೇ ಎರಡು ರಾಜ್ಯದಲ್ಲಿ. ಮೊದಲನೇ ರಾಜ್ಯ ಡೆಲ್ಲಿಯನ್ನು ಅಧಿಕಾರಕ್ಕೆ ಪಟ್ಟು ಬಂದೋ, ಅದಾದಮೇಲೆ ಪಂಜಾಬ್ನಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬಂದೋ, ಅದಾದಮೇಲೆ ಇತ್ತೀಚೆಗೆ ನಡೆದಂಥ ಚುನಾವಣೆ MCD ಮುನಿಸಿಪಾಲ್ಟಿನಲ್ಲಿ ನಾವು ಬಹುತೇಕ ಅಧಿಕಾರವನ್ನು ನಾವು ಅನಿಸೋ ಕೆಲವೇ ದಿವಸದಲ್ಲಿ ಮೇಯರ್ನ ನಾವೇ ಅಧಿಕಾರ ಮಾಡ್ತಾ ಇದ್ದೀವಿ. ಗುಜರಾತ್ನಲ್ಲಿ ಅದು ಪ್ರಧಾನಮಂತ್ರಿಗಳ ಸ್ವಕ್ಷೇತ್ರವಾಗಿರೋದ್ರಿಂದ ಅಷ್ಟು ಸುಲಭನಾಗಿರಲಿಲ್ಲ ನಮಗೆ, ಆದರೂ ಕೂಡ ಅಲ್ಲೂ ಕಾಲಿಡಬೇಕು, ರಾಷ್ಟ್ರಾದ್ಯಂತ ನಾವು ಅದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಕೇಜ್ರಿವಾಲ್ ಅವರು ತಮ್ಮ ನಾಯಕತ್ವವನ್ನು ಸೆಟ್ ಹೊಡೆದು ಇವರಿಗೆ ಪ್ರಧಾನಮಂತ್ರಿಗಳಿಗೆ ಹೋಗಿ ಪ್ರಚಾರ ಎಲ್ಲ ಮಾಡಿದ್ರು. ಒಂದು ಹಂತದಲ್ಲಿ ನಿಮ್ಮ ಮುಖೇನ ಅಥವಾ ಕೆಲವು ಮುಖೇನ ಸುದ್ದಿನೂ ಆಯಿತು, ಬಹುತೇಕ 2ನೇ ಪ್ಲೇಸ್ಗಾದರೂ ಬರಬಹುದೇನೋ ಅನ್ನೋ ದೃಷ್ಟಿಯಿಂದ. ಆದರೆ ನಾವು ಅವರೆಲ್ಲರನ್ನು ಮೀರಿ ಜಯಭೇರಿ ಮಾಡಿದ್ದೀವಿ ಸೋತರು ಕೂಡ ಅನ್ನತಕ್ಕಂಥದ್ದು. ಯಾಕೆಂದರೆ 0 ಇದ್ದಂಥ ಜಾಗದಲ್ಲಿ 14% ಓಟನ್ನು ಹಾಕಿದ್ದಾರೆ ಜನ ಅಂತ ಅಂದಾಗ ಎಲ್ಲೋ ಒಂದು ಕಡೆ ವಿರೋಧಿ ಅಲೆ ಅನ್ನತಕ್ಕಂಥದ್ದು ಇಡೀ ದೇಶದಲ್ಲಿ ಆಡಳಿತ ಪಕ್ಷದ BJPಗೆ ಮತ್ತು ಇನ್ನಿತರ ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ಗೆ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಸೆಡ್ ಹೊಡಿತಕ್ಕಂಥ ಸ್ಥಿತಿಯಲ್ಲಿ ಬಂದಿದೆ ಅನ್ನತಕ್ಕಂಥದ್ದು ಇದು ಸತ್ಯ. ಯಾರು ಏನಾದರೂ ಮಾತಾಡ್ಕೊಂಡು ಅದು ನಮಗೆ ಬಹಳ ಮುಖ್ಯ ಆಗಿರೋದು. ಆಮೇಲೆ ಸ್ವಂತ ಪ್ರಧಾನಮಂತ್ರಿಗಳು ಸ್ವಂತ ಊರು, ಅಲ್ಲಿ ಪ್ರಧಾನ ಮುಖ್ಯಮಂತ್ರಿಗಳಾಗಿ ಸುಮಾರು ಕೆಲಸ ಮಾಡಿದ್ದಂಥ ಜನ, ಆಮೇಲೆ ಪ್ರಧಾನಮಂತ್ರಿಗಳಾಗಿ ಹಿಡಿತಾ ಇತ್ತು ಅವರೆಲ್ಲರೂ ಶಾಮತ್ತು ಅವರು 25-26 ರ್ಯಾಲಿಗಳನ್ನು ಮಾಡಿ ಭಯ ಬಂದು ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಅಷ್ಟು ಒಂದು ರೀತಿಯಲ್ಲಿ ವರ್ತಿಸ್ತಕ್ಕಂಥ ನೋಡಿದಾಗ ನಿಜ ಅವರ ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಫಲ ಸಿಕ್ಕಿದೆ. ಆದರೆ ನಡೆದಂಥ 3 ಚುನಾವಣೆಯಲ್ಲಿ ಒಂದು ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂತು, ಇನ್ನೊಂದು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು, ಇನ್ನೊಂದು ಇವತ್ತು ರೂಲಿಂಗ್ ಇರ್ತಕ್ಕಂಥ BJP. ಇದನ್ನು ಏನು ಹೇಳುತ್ತೆ ಅಂದರೆ ಇಡೀ ರಾಷ್ಟ್ರದಲ್ಲಿ BJPಯ ಮೋದಿಯವರ ವಿರುದ್ಧವಾದಂಥ ಅಲೆ ಎದ್ದಳತಾ ಇದೆ ಅಂತ. ಹಾಗಾಗಿ ಕರ್ನಾಟಕದಲ್ಲಿ ನಾವು ಈ 3 ಪಕ್ಷಗಳ ಲೋಪಗಳನ್ನು, ಅನ್ಯಾಯಗಳನ್ನು ಮತ್ತು ಅಭಿವೃದ್ಧಿ ಕುಂಠಿತ ರಾಜ್ಯ ಅಧಿಕಾರ ಮಾಡಿದಂಥದ್ದನ್ನು ನಾವು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಕೇಜ್ರಿವಾಲ್ ಅವರ ನಾಯಕತ್ವದಲ್ಲಿ ಇಲ್ಲಿ ರಾಜ್ಯಾದ್ಯಂತ ಆಂದೋಲನವನ್ನು, ಜಾಥಾವನ್ನು ಮಾಡಿ ಡೆಲ್ಲಿಯಲ್ಲಿರ್ತಕ್ಕಂಥ ಮಿನಿಮಮ್ ಸೌಲಭ್ಯ ಅಂದರೆ ಫೆಸಿಲಿಟೀಸ್ ಅಂತೀವಲ್ಲ ನಾವು, ಬೇಸಿಕ್ ಥಿಂಗ್ಸ್ ಏನು ಬೇಕೋ ಜನಕ್ಕೆ, ಉದ್ಯೋಗಿಗೇನು ಆರೋಗ್ಯ, ಶಿಕ್ಷಣ, ರಕ್ಷಣೆ, ಈ ಥರದ ವಿಚಾರದಲ್ಲಿ ನಮ್ಮ ಸರ್ಪ್ಲಸ್ ಬಡ್ಜೆಟನ್ನು ಕೊಟ್ಟು 0 ಕರಪ್ಷನ್ ಅಂತ ಮಾಡಿ ಆ 0%ನಿಂದಾಗಿ ಹಣವನ್ನೆಲ್ಲ ಎಲ್ಲ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಇಂಜಿನಿಯರ್ ಓದ್ಬೋದು, ಮೆಡಿಕಲ್ ಓದ್ಬೋದು ಅಂದರೆ 1-12 ಉಚಿತ ಶಾಲೆ ಶಿಕ್ಷಣ, ಸೌಲಭ್ಯವಾಗಿರ್ತಕ್ಕಂಥ ಶಾಲೆ ಶಿಕ್ಷಣ, 120 ಟೆಸ್ಟ್ ಮಾಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಉಚಿತವಾದ ಸೇವೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ, ಆಮೇಲೆ 200 ಯೂನಿಟ್ ಕರೆಂಟನ್ನು ಉಚಿತವಾಗಿ ಕೊಡೋದ್ರಿಂದ ಅವ್ರಿಗೆ ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ, ಆಮೇಲೆ 20,000 ಲೀಟರ್ ನೀರು, ಈ ರೀತಿಯ ಚಿಂತನೆಗಳನ್ನು ಇಟ್ಕೊಂಡಿರೋದ್ರಿಂದ ಅಭ್ಯುದಯವನ್ನು ಕಾಣಬೇಕಾಗಿರೋದ್ರಿಂದ ಅದನ್ನು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇವತ್ತು ನೀವು ಕೇಳಿದ್ದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಸಿರ್ಸಿಗೆ ಹೋಗ್ತಾ ಇದ್ದೀನಿ.